ಬೆಂಗಳೂರು ಮೈಸೂರು ಹೆದ್ದಾರಿ ಟೋಲ್ ಸಂಗ್ರಹ ಜೊತೆಗೆ ಮೂಲಭೂತ ವ್ಯವಸ್ಥೆಯನ್ನು ಕಲ್ಪಿಸಬೇಕು ಅಂತೇಳಿ ಜೆ ಡಿ ಎಸ್ ಇವತ್ತೊಂದು ಪ್ರತಿಭಟನೆ ಹಮ್ಮಿಕೊಂಡಿತ್ತು. ಬಂದ ಪ್ರತಿಭಟನೆ ಮಾಡ್ತಾ ಇದ್ದವರನ್ನ ಬಂಧಿಸುವಂಥ ಕೆಲಸ ಕೂಡ ಪೊಲೀಸರು ಮಾಡಿದ್ದಾರೆ. ಸದ್ಯ ಈ ಬಗ್ಗೆ ಮಾತಾಡಲಿಕ್ಕೆ ಜೆ ಡಿ ಎಸ್ನ ಶಾಸಕರಾದಂಥ ಎಂ ಮಂಜುನಾಥ್ ಅವರಿದ್ದಾರೆ, ಅವನೇ ಮಾತಾಡ್ಸೋ ಸರ್. ಇವತ್ತು ಪ್ರತಿಭಟನೆ ಹಮ್ಮಿಕೊಂಡಿದ್ರಿ, ಪ್ರತಿಭಟನೆ ಮಾಡ್ತಾ ಇರೋನ್ನ ಬಂಧಿಸುವಂಥ ಕೆಲಸ ಕೂಡ ಆಗಿರೋದು. ನೋಡಿ, ಇಡೀ ದೇಶದಲ್ಲಿ ಬಿ ಜೆ ಪಿಯವರು ಆಡಳಿತ ಯಂತ್ರವನ್ನು ಉಪಯೋಗಿಸ್ಕೊಂಡು ಹೋರಾಟಗಾರನ ಹತ್ತಿಕ್ಕುವಂಥದ್ದು, ಧ್ವನಿಯನ್ನು ಅಡಗಿಸುವಂಥ ಕೆಲಸ ಕಳೆದ 10 ವರ್ಷಗಳಿಂದ ಮಾಡ್ತಾ ಇದ್ದಾರೆ. ಇವತ್ತು ನಡೀತಾ ಇರೋದು ಅದೇನೆ. ಹೋರಾಟಗಾರರನ್ನ ಪೊಲೀಸ್ನವ್ರ ಮುಖಾಂತರ ಅರೆಸ್ಟ್ ಮಾಡಿ ಅವ್ರ ಮೇಲೆ ಕೇಸ್ಗಳಾಕಿ ಅವ್ರನ್ನ ಭಯಪಟ್ಟರೆ ಇವರು ಮಾಡಿದೆ ಸರಿ ಅನ್ನೋದಕ್ಕೆ ಸಾಕ್ಷಿ ಆಗ್ತದೆ ಅಂತ ಆದರೆ ಜನ ತಿಳ್ಕೊಳ್ತಾ ಇದ್ದಾರೆ. ಇವತ್ತು ಬೆಂಗಳೂರು ಮೈಸೂರು ಹೆದ್ದಾರಿಯಲ್ಲಿ ಓಡಾಡೋಂಥವ್ರು, ಇಲ್ಲಿ ಭೂಮಿಯನ್ನು ಕಳ್ಕೊಂಡಿರೋಂಥ ರೈತರು, ಸಾರ್ವಜನಿಕರು, ನಾಗರಿಕರೆಲ್ಲ ಇವರು ಬಿ ಜೆ ಪಿಯವರು ಅಗಲು ದೋರಾಟ ಮಾಡ್ತಾ ಇದ್ದಾರೆ ರಸ್ತೆ ಹೆಸರಿನಲ್ಲಿ. ಬಿ ಜೆ ಪಿಯವರು ಪ್ರತಿಯೊಬ್ಬ ವ್ಯಕ್ತಿಗೆ ದಿನಂಪ್ರತಿ 200 ರೂಪಾಯಿ 280 ರೂಪಾಯಿ. ಫ್ರೀಡಮ್ ಆಪಲ್ ಕಲ್ತು ಸೋಪ್ ತಯಾರಿ ಮಾಡ್ತಿದ್ದೀರಾ? ಹಾಗಾದ್ರೆ ನಿಮ್ಮ ಸೋಪ್ಗಳನ್ನ 1 ಕೋಟಿಗೂ ಹೆಚ್ಚು ಫ್ರೀಡಮ್ ಆಪ್ ಬಳಕೆದಾರರಿಗೆ ಯಾವುದೇ ಖರ್ಚಿಲ್ಲದೆ ಮಾರಾಟ ಮಾಡಿ. ಕತ್ರಿ ಆಗ್ತಾ ಇದ್ದಾರೆ. ಈ ಅಗಲು ದರೋಡೆಯನ್ನ ನಿಲ್ಲಿಸ್ಬೇಕು ಅಂದ್ರೆ ಪ್ರಾದೇಶಿಕ ಪಕ್ಷಗಳು ಇಲ್ಲಿ ಬರಬೇಕು ಅನ್ನೋದನ್ನ ಜನ ತೀರ್ಮಾನ ಮಾಡ್ತಾರೆ. ನೀವು ನಿಮ್ಮ ಕ್ಷೇತ್ರದಲ್ಲಿ ಹಿಂದೇನು ಕೂಡ ಹೋರಾಟ ಮಾಡ್ಕೊಂಡು ಬರ್ತಾನೆ ಇದ್ರಿ, ಕಾಮಗಾರಿ ಆರಂಭವಾಗಿದ್ದು ಕೂಡ, ಜೊತೆಗೆ ಪರಿಹಾರ ಆಗಿರ್ಬೋದು, ಸಮಸ್ಯೆಗಳು ಸಾಕಷ್ಟು ಬಾರಿ ಹೇಳಿದ್ರಿ, ಆದರೂ ಕೂಡ ಯಾವನ್ನು ಬಗೆಹರಿಸುವಂತ ಕೆಲಸ ಆಗಲಿಲ್ಲ. ಅದೆಲ್ಲರದ್ದು ನಡುವೆ ಕೂಡ ಇವತ್ತು ಟೋಲ್ ಸಂಗ್ರಹಕ್ಕೆ ಹೆದ್ದಾರಿ ಪ್ರಾಧಿಕಾರ ಮುಂದಾಗಿರುವಂಥದ್ದು. ನೋಡಿ, ಅವರು ಯಾವುದನ್ನು ಸರಿಪಡಿಸುವಂಥ ಕೆಲಸ ಮಾಡಿಲ್ಲ. ಇವತ್ತು ಮಳೆ ಬರಲಿ, ಈ ರಸ್ತೆ ಯಾವ ಸ್ಥಿತಿಲಿ ಇರ್ತದೆ ಅಂತದನ್ನ ನೀವು ಗಮನಿಸಬೇಕಾಗ್ತದೆ. ಕಳೆದ ಮಳೆಯಲ್ಲಿ ತುಂಬಿ ತುಳುತ್ತಾ ಇದ್ದಕ್ಕಂಥ ರೋಡು ಇವತ್ತವರೆಗೂ ಏನು ಸರಿಪಡಿಸಿಲ್ಲ ಅವರು. ನಾಳೆ ಮಳೆ ಬರಲಿ ಗೊತ್ತಾಗ್ತದೆ. ಇವತ್ತೇನು ಹಗಲು ದರೋಡೆ ಮಾಡೋಕೆ ಹೋಗ್ತಿದ್ದಾರೆ ಜನ. ಅವತ್ತು ಇವತ್ತು ಜನ ಕೇಳ್ತಲ್ಲ ಅಂತ ಹೇಳ್ತಾರಲ್ಲ, ಜನ ಅವತ್ತು ಕಪಾಳು ಕೊಡಿತಾರೆ ಟೋಲ್ ಕೇಳಿದ್ರೆ ಫಸ್ಟ್ ರಸ್ತೆ ಸರಿ ಮಾಡಿಸಿ ಅಂತ. ಆ ದಿನ ಜಾಸ್ತಿ ದೂರ ಉಳಿದಿಲ್ಲ ಬರುತ್ತೆ. ಸರ್, ಜೊತೆಗೆ ಕನೆಕ್ಟಿವಿಟಿ ರಸ್ತೆಯನ್ನು ಕೊಟ್ಟರೆ ಜನರು ಟೋಲನ್ನು ಕಟ್ಟಲಿಕ್ಕೆ ಬರೋದಿಲ್ಲ ಅನ್ನೋಂಥ ಮಾತುಗಳನ್ನ ಹೇಳ್ತಾರೆ. ಕನೆಕ್ಟಿವಿಟಿ ರಸ್ತೆ ಇಲ್ಲ ಅಂದರೆ ಈ ರಸ್ತೆ ಉಪಯೋಗಕ್ಕೆ ಎಲ್ಲಿ ಬರುತ್ತೆ? ಎಲ್ಲಿಂದ ಹೋಗ್ತಾರೆ? ಎಲ್ಲಿಂದ ಹೋಗ್ತಾರೆ ರೈತರು? ಹೋಗೋದೆಲ್ಲಿಂದ? ಹಳ್ಳಿಗಳಿಗೆ ಹೋಗೋದೆಲ್ಲಿಂದ? ಎಲ್ಲ ಹೈವೇನಿಲ್ಲ, ಫ್ಲೈಓವರ್ಸ್ ಮಾಡಿದ್ದಾರೆ ಹಳ್ಳಿಗಳಿಗೆ. ಕನೆಕ್ಟಿವಿಟಿ ರಸ್ತೆ ಇರಬೇಕು, ಸರ್ವಿಸ್ ರಸ್ತೆ ಇರಬೇಕು, ಅಂಡರ್ ಪಾಸ್ಗಳಿರಬೇಕು, ಫ್ಲೈಓವರ್ಸ್ ಇರಬೇಕು, ರೈಲ್ವೆ ಓವರ್ ಬ್ರಿಡ್ಜ್ಗಳಿರಬೇಕು. ಸರ್, ಈಗ ಪ್ರಮುಖವಾಗಿ ಇದನ್ನು ಪ್ರತಾಪ್ ಸಿಂಹ ಅವರು ಸಾಕಷ್ಟು ಬಾರಿ ಕ್ರೆಡಿಟನ್ನು ತಗೊಳ್ಳಿಕ್ಕೆ ಮುಂದಾಗಿರುವಂಥದ್ದು, ಬೇರೆ ಬೇರೆ ಸಂದರ್ಭದಲ್ಲೂ ಕೂಡ ಈ ಹೆದ್ದಾರಿ ಬಗ್ಗೆ ಸಾಕಷ್ಟು ಬಾರಿ ಚರ್ಚೆ ಮಾಡಿರುವಂಥದ್ದು. ಈಗ ಪ್ರತಾಪ್ ಸಿಂಹನಿಗೆ ಮುಂದೆ ಎಲೆಕ್ಷನಲ್ಲಿ ತೋರಿಸ್ತಾರೆ ಜನ ಏನು ಅಂತ. ಈ ಹಗಲು ದರೋಡೆ ಮಾಡಿಸ್ತಾ ಇದ್ದಾರಲ್ಲ, ಎಲ್ಲೋ ಕೂತ್ಕೊಂಡು ಟ್ವಿಟ್ ಮಾಡಿ ಮಾತಾಡೋದಲ್ಲ. ಪ್ರತಾಪ್ ಸಿಂಹ ನಿಜವಾದ ಸಂಸತ್ ಸದಸ್ಯ ಆದರೆ ಈ ಟೋಲ್ ಹತ್ರ ಬಂದು ಮಾತಾಡಬೇಕು, ಮಾತಾಡಿ ಕೇಳೋಂಥ ಪ್ರಶ್ನೆಗಳಿಗೆ ಉತ್ತರ ಕೊಡಬೇಕು. ಸಾಕಷ್ಟು ಪ್ರತಿಭಟನೆ ಆಗಿದೆ, ಮುಂದಿನ ಹೋರಾಟ ಹೇಗಿರುತ್ತೆ ಸರ್? ಅನ್ನೋ ನಮ್ಮ ಹೋರಾಟ ಏನಿದ್ರು ಕಾನೂನಾತ್ಮಕವಾಗಿ ಹೋರಾಟ ಮಾಡ್ತೀವಿ. ಈಗ ರಸ್ತೆಯಲ್ಲಿ ನ್ಯಾಷನಲ್ ಹೈವೇಲಿ ಇಲ್ಲಿ ರಸ್ತೆ ರುಕೋ ಮಾಡಿದ್ರೆ ಕಾನೂನಲ್ಲಿ ಅವಕಾಶ ಇಲ್ಲ. ನಾವು ಎಲ್ಲಿವರೆಗೂ ಅದನ್ನು ಆ ಕಾನೂನನ್ನು ಅರಿತುಕೊಂಡು ಕೆಲಸ ಮಾಡ್ತೀವೋ. ಇವಾಗ ಇದ್ರ ಬಗ್ಗೆ ತನಿಖೆ ಆಗಬೇಕು, ಸರ್ವಿಸ್ ರಸ್ತೆ ಆಗಬೇಕು, ಫೆಸಿಲಿಟಿ ಕೊಡಬೇಕು, ಅಲ್ಲಿವರೆಗೂ ಇವರು ಟೋಲ್ ಫೀನ ನಿಲ್ಲಿಸಬೇಕು. ಇದಿಷ್ಟು ಶಾಸಕ ಎಂ ಮಂಜುನಾಥ್ ಅವರು ಮತ್ತು ಕ್ಯಾಮರಾ ಪರ್ಸನ್ ಪ್ರವೀಣ್ ಜೊತೆ ಪ್ರವೀಣ್ ಎಂ ಎಚ್ ಪವರ್ ಟಿವಿ. ಫ್ರೀಡಮ್ ಆಪಲ್ ಕಲ್ತು ಸೋಪ್ ತಯಾರಿ ಮಾಡ್ತಿದ್ದೀರಾ? ಹಾಗಾದ್ರೆ ನಿಮ್ಮ ಸೋಪ್ಗಳನ್ನ 1 ಕೋಟಿಗೂ ಹೆಚ್ಚು ಫ್ರೀಡಮ್ ಆಪ್ ಬಳಕೆದಾರರಿಗೆ ಯಾವುದೇ ಖರ್ಚಿಲ್ಲದೆ ಮಾರಾಟ ಮಾಡಿದ್ದೀರಿ.